Hey, had to tell her she should act right. She just wanna talk about the time we had last night. ಹಲೋ ಗೈಸ್, ನಾನು ನಿಮ್ಮನೆ ನೀ ನೋಡ್ತೀವಿ ವಿನಯ್ ಟೆಕ್ಝೋನ್ ಚಾನಲ್. ಸ್ಟಾರ್ಟಿಂಗ್ ನೋಡಿಲ್ವ ರೀಲ್ಸು? ಆ ರೀತಿ ರೀಲ್ಸು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡ್ ಆಗ್ತಾಯಿದೆ. ನಾವು ಯಾವ ರೀತಿ ಮಾಡೋದಪ್ಪ ಈ ರೀತಿ ವೀಡಿಯೋಸ್ ಅಂತ ನೀವು ಕೇಳೋದಾದರೆ, ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ರೀತಿ ಫಿಲ್ಟರ್ ಯೂಸ್ ಮಾಡ್ಕೊಂಡು ಯಾವ ರೀತಿ ವೀಡಿಯೋ ಮಾಡೋದಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ವಿಡಿಯೋನ ಶುರು ಮಾಡಿದ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೋಗಿ ಬಂದ್ಕೊಂತರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲದಾಗಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಸರ್ಚಲ್ಲಿ ವರ್ಲ್ಡ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ್ದಾದಮೇಲೆ ಈ ಸ್ಟಾರ್ಟಿಂಗ್ ಒಂದು ಎಫೆಕ್ಟ್ ಬರ್ತು ನೋಡಿ, ಈ ಥರದ ಸಿಂಬಲ್ ಒಂದು ಇದೊಂದು ಸಿಂಬಲ್ ಬರ್ತು ನೋಡಿ, ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದನ್ನು ನಾರ್ಮಲಾಗಿ ನೀವು ಇದನ್ನು ವಿಡಿಯೋದ ರೀತಿಯೂ ಯೂಸ್ ಮಾಡ್ಕೋಬೋದು, ಅಥವಾ ನೀವು ಅದೊಂದು ಫೋಟೋನ ಆ್ಯಡ್ ಮಾಡಿದ್ದೀನಿ ಅಂತಂದರೆ ಈ ಆ್ಯಡ್ ಎ ಮೀಡಿಯಾ ಅಂತಿದೆ ನೋಡಿ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ನಾವು ಒಂದು ಫೋಟೋನ ಆ್ಯಡ್ ಮಾಡ್ಕೊಂಡು ನಿಮ್ಗೆ ಸಿಗ್ತೀನಿ, ಒಂದು ನಿಮಿಷ. ಸೊ ಇವಾಗ ನಾನು ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಸಿಂಪ್ಲಿ ಪ್ಲೇ ಮಾಡ್ತೀನಿ, ವಿಡಿಯೋ ಕ್ರಿಯೇಟ್ ಆಗುತ್ತೆ ನೋಡಿ. ಸೊ ಇಷ್ಟೇ ಕ್ರಿಯೇಟ್ ಆಗೋಯ್ತು. ಸೊ ನೆಕ್ಸ್ಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇದು ವಿಡಿಯೋ ಈ ರೀತಿ ಬಂದಿರುತ್ತೆ. ಸೊ ಇದನ್ನು ಸೊ ಈ ರೀತಿ ಕ್ರಿಯೇಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಪೋಸ್ಟ್ ಕೂಡ ಮಾಡ್ಬೋದು, ಅಥವಾ ಡೌನ್ಲೋಡ್ ಸಿಂಬಲ್ ಇದೆ ಅಲ್ಲಿ, ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೌನ್ಲೋಡ್ ಕೂಡ ಆಗುತ್ತೆ. ಈ ವಿಡಿಯೋನ ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಕೂಡ ನೀವು ಹಂಚ್ಕೋಬೋದು. ಸೊ ಸಿಂಪಲ್ಲಾಗಿ ಈ ರೀತಿ ವಿಡಿಯೋನ ಮಾಡ್ಕೋಬೋದು ನೀ ಇಷ್ಟು ನೋಡಿ. ಈಸಿಯಾಗಿ ಈ ವಿಡಿಯೋನ ಕ್ರಿಯೇಟ್ ಮಾಡ್ಕೊಳ್ಳೋದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಯಾವುದು ಟ್ರೆಂಡಿಂಗ್ ಹ್ಯಾಶ್ ಟ್ಯಾಗ್ಸ್ ಇರ್ತು ನೋಡಿ, ಅದನ್ನ ಹಾಕ್ಬಿಟ್ಟು ಪೋಸ್ಟ್ ಮಾಡಿಬಿಟ್ರೆ ಮುಗಿದೋಯ್ತು. ಸೊ ಈ ರೀತಿ ನೀವು ಈ ಫಿಲ್ಟರ್ನ ಯೂಸ್ ಮಾಡ್ಕೋಬೋದು. ಸೊ ಐ ಹೋಪ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಡ್ತೀನಿ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಫಿಲ್ಟರ್ನ. ಸೊ ಇವಾಗಲೇ ಹೋಗ್ಬಿಟ್ಟು ಈ ಫಿಲ್ಟರ್ನ ಯೂಸ್ ಮಾಡ್ಕೊಳ್ಳಿ. ಸೊ ತುಂಬಾ ಟ್ರೆಂಡ್ ಆಗ್ತಾ ಇದೆ ಈ ವಿಡಿಯೋ. ಸೊ ನೀವು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಸೊ ನೀವು ಕೂಡ ಫೇಮಸ್ ಆಗಿ ಅಂತ ಹೇಳ್ತಾ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿಬಿಡಿ ಅಂತ ಹೇಳ್ತಾ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದಿನ ದಿನದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್.